ಮುನಿರತ್ನ ಅವರು, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ನೀವು ಸಿಎಂ ಆಗಲ್ಲ, ಬಿಜೆಪಿಗೆ ಬಂದ್ಬಿಡಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಬಹಳ ಸಂತೋಷ ಅಂದ್ರೆ ಅವ್ರಿಗೆ ಅವ್ರ ಪಾರ್ಟಿಲಿ ಜನ ಇಲ್ಲ ಅಂತ ಆಯ್ತಲ್ಲ, ಸಿಎಂ ಸ್ಥಾನಕ್ಕೆ ಜನ ಇಲ್ಲ ಅಂತ ಆಯ್ತಲ್ಲ. ನೋಡ್ರಿ, ನಾನು ಖಾಸಗಿ ಬದುಕೇ ಬೇರೆ, ನನಗೆ ಅವರ ಬೇರೆ, ನಾನೆಲ್ಲ ರೋಡಲ್ಲಿ ಎಲ್ಲ ಒಳ್ಳೆ ಬರ್ತಾ ಹುಡುಗರು ಪಾಪ, ನಾನೆಲ್ಲ ನಿಂತ್ಕೊಂಡೇನೋ ಒಂದು ಬಾಳೆಹಣ್ಣು ತಿಂತಾಯ್ತಪ್ಪ, ಬಿಸ್ಕೆಟ್ ಗಿಸ್ಕೆಟ್ ತಿಂತ ಇದ್ದೆ, ಫೋಟೋ ತರಿಸ್ಕೊತೀನಿ ಅಂತ ಆಯ್ತು, ಕಾರಲ್ಲಿ ಕುತ್ಕೊಂಡು ತರಿಸ್ಕೊಳಪ್ಪ. ಏನಿದೆ ನನಗೆ ಯಾವ ತಾಲೂಕು ಏನು ಅಂತ ಬಾಗಲಕೋಟೆ ಜಿಲ್ಲೆಗೆ ಹೋಗಿದ್ದಂತೂ ನಿಜ, ಅದರಲ್ಲೇ ನನಗೆ ಇಲ್ಲ ಅಂತ ನಾನು ಹೇಳ್ತೇನೆ. ನನ್ನ ಖಾಸಗಿ ವ್ಯವಹಾರಕ್ಕೆ ನಾನು ಹೋಗಿದ್ದೆ. ಸರ್, ಉದಯಪುರದಲ್ಲಿ ಒಂದು ನಿರ್ಣಯ ಆಗಿತ್ತು, ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, 50 ಒಳಗಿರುವಂತವ್ರಿಗೆ ಆದ್ಯತೆ ಕೊಡಬೇಕು ಅಂತ. ಅದೇ ಆಧಾರಿತವಾಗಿ ಸರ್ ಅರ್ಜಿ ಹಾಕ್ತಾ ಇದಾರೆ, ಕೆಲ ಯುವಕರು ಎಲ್ಲ ಕೂಡ ಟಿಕೆಟ್ಗಾಗಿ ಅರ್ಜಿ ಹಾಕ್ತಾ ಇದ್ದಾರೆ, ಮತ್ತೆ ಕೆಲವೊಂದು ಕ್ಷೇತ್ರಗಳಲ್ಲಿ ತಂದೆ ಮಕ್ಕಳು ಕೂಡ ಅರ್ಜಿ ಹಾಕ್ತಾ ಇದ್ದಾರೆ. ನೀವು ದಯವಿಟ್ಟು ಹಾಕಿ, ನಿಮಗೂ ಪ್ರೋತ್ಸಾಹ ಕೊಡೋಣ.